हेलो फ्रेंड्स, इवत्तु सुपर आदा लंच रेसिपी ना निम जोते शेयर मारता इदिनी। आ लंच रेसिपी यावदंद्रे मूंग दाल रसम हागू रवा फिश फ्राई। इदेरडर रेसिपी बहुत ईजी हागू क्विक आगुत्ते, टेस्ट मात्र सूपर आगिरुत्ते। ಹಾಗಾದ್ರೆ ಬನ್ನಿ, ಈ ಮೂಂಗ್ ದಾಲ್ ರಸಂ ಹಾಗೂ ರವಾ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ 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 ಟು ಕುಕ್ ಟೇಸ್ಟಿ ವಿತ್ ಮೇರಿ. ಮೂಂಗ್ ದಾಲ್ ರಸಂ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಗ್ಲಾಸ್ ಹೆಸರು ಬೇಳೆನ ತೊಳ್ಕೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೋತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಇದನ್ನು ಕುಕ್ಕರ್ಗೆ ಹಾಕಿ, ಇದರೊಟ್ಟಿಗೆ ನಾನು ನಾಲ್ಕು ಟೊಮ್ಯಾಟೊ, ಮೀಡಿಯಂ ಸೈಜ್ನ ಟೊಮ್ಯಾಟೊ ಹಣ್ಣಾಗಿರಲಿ, ಹಾಗೂ ಕಾಲು ಟೀಸ್ಪೂನ್ ಅರಶಿನ ಪುಡಿ, ಇದು ಮೂರನ್ನು ಮಾತ್ರ ಹಾಕಿ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಮೂರರಿಂದ ನಾಲ್ಕು ವಿಷಿಲ್ ಬರೋ ತನಕ ಬೇಯಿಸ್ಕೋತೀನಿ. ನಾಲ್ಕು ವಿಷಿಲ್ ಬಂದ ಮೇಲೆ ನಾವು ರಸಂ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಜೀರಿಗೆ 2 ಟೀಸ್ಪೂನ್, ಮೆಣಸು 2 ಟೀಸ್ಪೂನ್, ಮೆಂತೆ 1/2 ಟೀಸ್ಪೂನ್, ಹುಣಸೆಹಣ್ಣು, ಒಂದು ಚಿಕ್ಕ ನಿಂಬೆಹಣ್ಣು ಸೈಜ್ನ ಹುಣಸೆಹಣ್ಣು ತಗೊಳ್ಳಿ, ಬೆಳ್ಳುಳ್ಳಿ 1, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಒಣಗಿದ ಮೆಣಸಿನಕಾಯಿ 5 ತಗೊಂಡಿದ್ದೀನಿ, ಖಾರ ಬೇಕನ್ನೋರು ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು. 5ನ ಈ ರೀತಿಯಾಗಿ ಅರ್ಧ ಅರ್ಧ ಮುರ್ಕೊಂಡಿದ್ದೀನಿ. ಹಾಗೂ ನಾವು ಬೇಳೆ ಜೊತೆಗೆ, ಹೆಸರು ಬೇಳೆ ಜೊತೆಗೆ ಬೇಯಿಸ್ಕೊಂಡ ಟೊಮ್ಯಾಟೋನ ಹಾಕ್ಕೊಳ್ಳೋಣ. ಹಾಗೂ 1 ಸ್ಪೂನ್ ಬೇಯಿಸಿದ ಹೆಸರು ಬೇಳೆ, ಇದನ್ನೆಲ್ಲ ನಾವು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಕೋಬಾರ್ದು, ರಸಮ್ಗೆ ಯಾವಾಗಲೂ ತರೆ ತರೆಯಾಗಿ ರುಬ್ಕೊಳ್ಬೇಕು. ಸೊ ನಾವಿದನ್ನು ಸ್ವಲ್ಪ ತರೆ ತರೆಯಾಗಿ ರುಬ್ಕೊಳ್ಳೋಣ. ಈಗ ಪ್ಯಾನ್ಗೆ ಎಣ್ಣೆ 2-3 ಟೇಬಲ್ ಸ್ಪೂನ್ ಎಣ್ಣೆ, ಈರುಳ್ಳಿ 1 ಮೀಡಿಯಂ ಸೈಜ್ನ ಈರುಳ್ಳಿನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿಯನ್ನು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಸ್ವಲ್ಪ, ಒಣಗಿದ ಮೆಣಸಿನಕಾಯಿ 4, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರಸಮ್ಗೆ ಜೀರಿಗೆ ಮೆಣಸು ಯಾವುದನ್ನೋ ಹುರಿಯುವ ಅವಶ್ಯಕತೆ ಇಲ್ಲ, ನಾವು ಹುರಿಯೋದನ್ನೇ ಡೈರೆಕ್ಟಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಈಗ ಈರುಳ್ಳಿ ಫ್ರೈ ಆದ ಮೇಲೆ ನಾವು ಮಿಕ್ಸಿಗೆ ಹಾಕಿಕೊಂಡ ಮಸಾಲೆಯನ್ನು ಹಾಕಿಕೊಳ್ಳೋಣ. ಇದನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ತುಂಬ ಫ್ರೈ ಮಾಡ್ಕೊಳ್ಬೇಡಿ, 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇದರೊಟ್ಟಿಗೆ ನಾವು ಬೇಯಿಸಿಕೊಂಡ ಹೆಸರು ಬೇಳೆ, ಇದನ್ನು ತುಂಬ ಸ್ಮ್ಯಾಶ್ ಮಾಡಬೇಡಿ, ಜಸ್ಟ್ ಈ ರೀತಿಯಾಗಿ ಸ್ಪೂನಲ್ಲೇ ನೀವು ಮಸ್ತ್ಕೊಂಡ್ರೆ ಸಾಕು, ತುಂಬ ನೀವು ನುಣ್ಣಗೆ ಇದನ್ನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಪೂನಲ್ಲೇ ಈ ಥರ ಮಾಡಿಕೊಂಡು ನಾವು ಈ ಮಸಾಲೆಯೊಂದಿಗೆ ಹಾಕಿ ಇದನ್ನು ಕೂಡ 1 ನಿಮಿಷಗಳ ಕಾಲ ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಹೆಸರು ಬೇಳೆ ದೇಹಕ್ಕೆ ತಂಪು, ಹಾಗಾಗಿ ನಾನಿಲ್ಲಿ ಹೆಸರು ಬೇಳೆನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ರಸಮ್ನ ನೀವು ತೊಗರಿಬೇಳೆಯಲ್ಲೂ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ತಂಪಾಗಿರಲಿ ಅಂತ ಹೇಳಿ ಬೇಸಿಗೆ ಕಾಲಕ್ಕೆ ಹೆಸರು ಬೇಳೆನ ಯೂಸ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮ ರೆಸಿಪೀಸ್ಗಳನ್ನ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇರೋ ಪ್ರತಿಯೊಂದು ವ್ಯೂವರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ ಈ ರೆಸಿಪಿ ನೋಡುವಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡಿ ಕೂಡ ಮರಿಬೇಡಿ. ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಇದ್ರೆ ಕಮೆಂಟ್ ಮಾಡಿ. ಇದು ಮಿಕ್ಸ್ ಆದ ಮೇಲೆ ನಾವು ನೀರನ್ನ ಹಾಕ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ರಸಮ್ ಯಾವಾಗಲೂ ಆದಷ್ಟು ತೆಳುವಾಗಿರಬೇಕು ನೀರ್ ರೀತಿಯಲ್ಲಿ, ಹಾಗಾಗಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀರನ್ನು ಹಾಕಿ ಜಸ್ಟು ಸೌಟಲ್ಲೇ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಬೆಲ್ಲ 1 ಚಿಕ್ಕ ತುಂಡು ಬೆಲ್ಲವನ್ನು ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು, ಮುಚ್ಚಳವನ್ನು ಮುಚ್ಚಿ ಇದನ್ನು ಕುದಿಯಲು ಬಿಡಿ. ತುಂಬ ಕುದಿಸ್ಕೋಬಾರ್ದು, ಜಸ್ಟ್ 1 ಕುದಿ ಬಂದಿದ ತಕ್ಷಣ ನಾವು
ಸ್ಟವ್ನ ಆಫ್ ಮಾಡಬೇಕು. ನೋಡಿ ಜಸ್ಟ್ ಒಂದು ಕುದಿ ಬಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹಿಡಿಯದಂತೆ. ಈಗ ಒಂದು ಕುದಿ ಬಂದಿದೆ. ಇದಕ್ಕೆ ನಾವು ತುರಿದ ತೆಂಗಿನಕಾಯಿ 1/4 ಕಪ್ನಷ್ಟು, ಕೊತ್ತಂಬರಿ ಸ್ವಲ್ಪ. ನೀವು ರಸಮ್ಗೆ ಕೊತ್ತಂಬರಿ ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಸ್ವಲ್ಪ. ಇದೆಲ್ಲವನ್ನು ಹಾಕಿದ್ರೆ ನಮ್ಮ ಕ್ವಿಕ್ ಆದ ರಸಮ್ ರೆಡಿ ಆಗುತ್ತೆ. ಹೆಸರು ಬೇಳೆಯ ರಸಮ್ ತುಂಬ ತುಂಬ ಟೇಸ್ಟಾಗಿರುತ್ತೆ. ಡೆಫಿನೆಟ್ಲಿ ನೀವು ಮಿಸ್ ಮಾಡದೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಅವಾಗವಾಗ ಈ ರಸಮ್ನ ನಿಮ್ಮನೆಯಲ್ಲಿ ಮಾಡ್ತಾ ಇರ್ತೀರಾ. ಮಸಾಲೆಗಳನ್ನ ಹುರಿಯುವ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ತಗೊಳ್ಳೋದು, ಹಾಕ್ಕೊಳ್ಳೋದು ಹಾಗೂ ಸಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರವಾ ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಕೂಡ ತುಂಬ ಸಿಂಪಲ್. ರವಾ ಫಿಶ್ ಫ್ರೈಗೆ ನಾನಿಲ್ಲಿ 3-4 ಟೀಸ್ಪೂನ್ ಮೆಣಸಿನಕಾಯಿ ಪೌಡರ್ನ ತಗೊಂಡಿದ್ದೀನಿ, ಚಿಲ್ಲಿ ಪೌಡರ್. ಅರಶಿನ ಪೌಡರ್ 1/2 ಟೀಸ್ಪೂನ್, ಪೆಪ್ಪರ್ ಪೌಡರ್ 1 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನ್, ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ ನೀವು ಫ್ರೈ ಮಾಡುವಾಗ ಹಾಕಲೇಬೇಕು, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಕಸ್ತೂರಿ ಮೇಥಿನ ಯಾವಾಗಲೂ ಮಿಸ್ ಮಾಡಬೇಡಿ. ಫಿಶ್ ಕಬಾಬ್ ಅಥವಾ ಚಿಕನ್ ಕಬಾಬ್ಗೆ ಕಸ್ತೂರಿ ಮೇಥಿ ಹಾಕಲೇಬೇಕು. ಕರಿಬೇವು, ಕರಿಬೇವು ನಾವು 8-10 ಎಲೆಗಳನ್ನ ತಗೊಂಡು ಈ ರೀತಿಯಾಗಿ ಕೈಯಲ್ಲೇ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ. ಹುಣಸೆ ಹಣ್ಣಿನ ರಸ, ಹುಣಸೆ ಹಣ್ಣಿನ ರಸಕ್ಕೆ ಬದಲಾಗಿ ನೀವು ವಿನಿಗರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇವತ್ತು ಹುಣಸೆ ಹಣ್ಣಿನ ರಸನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ. ತುಂಬ ನೀರಾಗಿ ಹಾಕಬಾರ್ದು, ಮಸಾಲೆ ಗಟ್ಟಿಯಾಗೇ ಇರಬೇಕು. ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಫಿಶ್ ಮಸಾಲ ರೆಡಿಯಾಗಿದೆ. ತುಂಬ ಸಿಂಪಲಾದ ಮಸಾಲ. ಈಗ ನಾವು ಫಿಶ್ಗೆ ಈ ಕ್ವಿಕ್ ಆದ ಮಸಾಲಾನ ನಾವು ಅಪ್ಲೈ ಮಾಡೋಣ. ನಿಧಾನವಾಗಿ ಎಲ್ಲ ಕಡೆಗಳನ್ನು ನಾವು ಈ ಮಸಾಲಾನ ನಾವು ಹಚ್ಚಬೇಕು. ಒಂದೊಂದು ಫಿಶ್ಗೂ ನಾವು ಇದನ್ನು ಅಪ್ಲೈ ಮಾಡಿ ಎತ್ತಿಟ್ಕೊಳ್ಳೋಣ. ಎಲ್ಲ ಫಿಶ್ಗೂ ಮಸಾಲೆ ಹಚ್ಚಿದ ಮೇಲೆ ನಾವು ಇದನ್ನು 1/2 ಗಂಟೆಯಿಂದ 1 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬೇಕು. ಮ್ಯಾರಿನೇಟ್ ಮಾಡುವಾಗ ನೀವು ಫ್ರಿಜ್ಗಿಂತ ಫ್ರೀಸರಲ್ಲಿ ಇಡಿ, ಬೇಗ ಮ್ಯಾರಿನೇಟ್ ಆಗುತ್ತೆ. ಈಗ ಫಿಶ್ಶು ಮ್ಯಾರಿನೇಟ್ ಆಗಿದೆ. ಇದನ್ನು ಫ್ರೈ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ರವಾ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಬಾಂಬೆ ರವಾ, ಸಣ್ಣ ರವಾನ ತಗೊಂಡಿದ್ದೀನಿ. ಇದಕ್ಕೆ ಕಾರ್ನ್ಫ್ಲೋರ್, 1 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಇಲ್ಲದೇ ಇರೋರು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಳ್ಬಹುದು. 1 ಟೀಸ್ಪೂನ್ ಮೆಣಸಿನಕಾಯಿ ಪುಡಿ, ಚಿಲ್ಲಿ ಪೌಡರ್, ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಶಿನ ಪುಡಿ ಜಸ್ಟ್ 1 ಚಿಟಿಕೆಯಷ್ಟು ಅರಶಿನ ಪುಡಿನ ಹಾಕ್ಕೊಳ್ಳಿ. ಬೇಕಾದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು, ತುಂಬ ಒಳ್ಳೆ ಟೇಸ್ಟಾಗಿರುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಲ್ಲ, ಇಷ್ಟ ಇದ್ದವರು ನೀವು ಹಾಕ್ಕೊಳ್ಬಹುದು. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮ್ಯಾರಿನೇಟ್ ಆದ ಫಿಶನ್ನು ರವಾ ಒಟ್ಟಿಗೆ ನಾವು ಕೋಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೀವು ಫಿಶ್ನ ಇಟ್ಟು ಮೇಲೆ ನೀವು ರವಾನ ಹಾಕಿದ್ರೆ ಅದು ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಎಲ್ಲ ಫಿಶ್ಗೂ ನಾವು ಕೋಟಿಂಗ್ ಮಾಡ್ಕೊಳ್ಳೋಣ. ಎಲ್ಲ ಫಿಶ್ಗೂ ರವಾನ ಕೋಟಿಂಗ್ ಮಾಡಿ ಆಯಿತು. ಈಗ ಫ್ರೈ ಮಾಡುವ ಸಮಯ. ಪ್ಯಾನ್ಗೆ ನಾವಿಲ್ಲಿ 1/4 ಕಪ್ಪಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನಾವಿಲ್ಲಿ ಡೀಪ್ ಫ್ರೈ ಮಾಡ್ತೇವಲ್ಲ, ಶಾಲು ಫ್ರೈ ಮಾಡ್ತಾ ಇದ್ದೀವಿ. ಸೊ ಶಾಲು ಫ್ರೈಗೆ 1/4 ಕಪ್ ಅಥವಾ 1/2 ಕಪ್ ಎಣ್ಣೆ ಸಾಕು. ಎಣ್ಣೆನ ಹಾಕಿ ನಿಧಾನವಾಗಿ ನಾವು ಕೋಟಿಂಗ್ ಮಾಡಿದಂಥ ಫಿಶ್ನ ಇಳಿಸ್ಬೇಕು. ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲೇ ನೀವು ಸ್ಟೌವ್ನ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಫಿಶ್ ಬೇಗ ಸೀದೋಗುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಫಿಶ್ನ ಫ್ರೈ ಮಾಡಿ. ಮೀಡಿಯಂ ಫ್ಲೇಮ್ನಲ್ಲಿ 5 ನಿಮಿಷಗಳ ಕಾಲ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ.
ನೋಡಿ 5 ನಿಮಿಷ ಆದ್ಮೇಲೆ ನಿಧಾನವಾಗಿ ಇದನ್ನ ತಿರುಗಿ ಹಾಕಿ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎರಡು ಕಡೆಗಳಲ್ಲಿಯೂ 5 ನಿಮಿಷ ಕಾಲ ಬೇಯಿಸ್ಕೊಂಡ್ರೆ ಸಾಕು, ನಮ್ಮ ರವಾ ಫಿಶ್ ಫ್ರೈ ರೆಡಿ ಟು ಸರ್ವ್. ನೋಡಿ, ನೋಡುವುದಕ್ಕೆ ಸೂಪರ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇದೆ ಅಲ್ವಾ ಫ್ರೆಂಡ್ಸ್. ಈ ರೆಸಿಪಿ ಬಹಳ ಕ್ವಿಕ್ ಆಗಿ ಕೂಡ ಆಗುತ್ತೆ, ಹಾಗೂ ಡಿಫ್ರೆಂಟ್ ಆಗಿ ಕೂಡ ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಇರುತ್ತೆ. ಸೊ ಹಾಗಾಗಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಇಷ್ಟಪಡ್ತೀರಾ. ಇವತ್ತಿನ ಸೂಪರ್ ಆದ ಲಂಚ್ ಮೂಂಗ್ ದಾಲ್ ರಸಮ್, ಹೆಸರು ಬೇಳೆಯ ರಸಮ್ ಹಾಗೂ ರವಾ ಫಿಶ್ ಫ್ರೈ ಈಸ್ ರೆಡಿ ಟು ಈಟ್ ಫ್ರೆಂಡ್ಸ್. ನೋಡಿ, ಅನ್ನ ಜೊತೆಗೆ ಈ ಮೂಂಗ್ ದಾಲ್ ರಸಮ್ನ ಹಾಕಿ ಸೈಡಲ್ಲಿ ಒಂದು ಫಿಶ್ನ ಇಟ್ಕೊಂಡು ತಿಂದರೆ ಸೂಪರ್ ಆದ ಲಂಚೇ ಖಂಡಿತವಾಗಿಯೂ. ಮನೆಗೆ ಗೆಸ್ಟ್ಗಳು ಬಂದಾಗ ಈ ರೀತಿಯಾಗಿ ಯುನಿಕ್ ಆಗಿ ನೀವು ಮಾಡ್ಕೊಳ್ಳುವಾಗ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನಾನು ಅನ್ಕೋತೀನಿ ಇವತ್ತಿನ ಸೂಪರ್ ಆದ ಲಂಚ್ ಹಾಗೂ ಯೂನಿಕ್ ಆದ ಲಂಚ್ನ ನೀವು ಖಂಡಿತ ಇಷ್ಟಪಟ್ಟಿದ್ದೀರಾ ಅಂತ ಹೇಳಿ. ಮತ್ತೊಂದು ಇದೇ ರೀತಿಯಾದ ಕ್ವಿಕ್ ಆದ ಹಾಗೂ ಟೇಸ್ಟಿಯಾದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಆಲ್ವೇಸ್ ಈಟ್ ಹೆಲ್ತಿ ಆ್ಯಂಡ್ ಸ್ಟೇ ಹೆಲ್ತಿ. ಹೊಸದಾಗಿ ನೋಡ್ತಿರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಪ್ಲೀಸ್ ಮರಿಬೇಡಿ.